Hello guys, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಡೇ ಒನ್ ಅಂತೂ ಇಂತೂ ಶುರು ಆಯಿತು. ಡೇ ಟು ಆದರೆ ಲೆಕ್ಕ ಪ್ರಕಾರ ಇದು ಡೇ ಒನ್ ಗುರು. ಸೂಪರ್ ಅಲ್ವಾ? ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಟಾಸ್ ಗೆದ್ದಂಥ ನ್ಯೂಜಿಲೆಂಡ್ ಪಡೆ ಬೌಲಿಂಗ್ನ ತೊಗೊಂಡಿದ್ದಾರೆ. ಟೆಸ್ಟ್ ಮ್ಯಾಚಲ್ಲಿ ಬೌಲಿಂಗ್ ತೊಗೊಂಡ್ರೆ ಸ್ವಲ್ಪ ಗೆಲ್ಲೋದು ಡೌಟು. ಇಂಡಿಯಾ ಕಡೆ ಸೂಪರ್ ಆಗಿ ಇತ್ತು. ವಿರಾಟ್ ಕೊಹ್ಲಿ ಟಾಸ್ ಸೋತರು, ಆದರೂ ಇಂಡಿಯಾ ಚೆನ್ನಾಗಿ ಮಾಡಿದೆ. ಸೂಪರ್ ಆಗಿ 50 ರನ್ಗಳ ಪಾರ್ಟ್ನರ್ಶಿಪ್ನ ಒಂದು ದಾಖಲೆ ಮಾಡಿದೆ. ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಸೂಪರ್ ಆಗಿ ಆಡಿದರೆ, ಬೆಂಡೆತ್ತಿದ್ದಾರೆ ಗುರು ನ್ಯೂಜಿಲೆಂಡ್ ಬೌಲರ್ಸ್ನೆಲ್ಲ ಕೂಡ. ಸೂಪರ್ ಒಲವ ನಮ್ಮ ಹುಡುಗರು. 18 ಓವರ್ಸ್ ಕಂಪ್ಲೀಟ್ ಆಗಿದೆ. ಇಲ್ಲಿಗೆ 50 ರನ್ಗಳ ಪಾರ್ಟ್ನರ್ಶಿಪ್ ಬಂದಿದೆ ಗುರು. ಇವಾಗ ಪ್ರೆಸೆಂಟ್ಲಿ 55 for 0, 19 ಓವರ್ಸ್ ಕಂಪ್ಲೀಟ್ ಆಗಿದೆ. ರೋಹಿತ್ ಶರ್ಮಾ 29 ರನ್ಸ್ನ ಹೊಡೆದಿದ್ದಾರೆ. ಶುಭ್ಮನ್ ಗಿಲ್ ಅವರು 25 ರನ್ಸ್ನ ಬಾರಿಸಿದ್ದಾರೆ ಗುರು. ರೋಹಿತ್ ಶರ್ಮಾ ಬ್ಯಾಟಿಂದ 5 ಭರ್ಜರಿ 4ಗಳು ಬಂದಿದೆ ಗುರು. ಸೂಪರ್ ಒಲವ, ಶತಕ ಸಿಡಿಸೋ ಸಾಧ್ಯತೆ ಇದೆ. ಶುಭ್ಮನ್ ಗಿಲ್ 3 ಬೌಂಡ್ರಿ ಹೊಡೆದು 25 ಅಲ್ಲಿ ನಾಟ್ ಔಟ್ ಆಗಿದ್ದಾರೆ. 55 ರನ್ಸ್ಗಳ ಪಾರ್ಟ್ನರ್ಶಿಪ್ ಬಂದಿದೆ. ಇದೊಂದು ಭಾರತಕ್ಕೆ ಮುನ್ನಡೆ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅಲ್ಲಿ ಗೆಲ್ಲೋಕೆ ಎಂಥ ಸ್ಟಾರ್ಟ್ ಗುರು. 55 ರನ್ಗಳ ಭರ್ಜರಿ ಸ್ಟಾರ್ಟು ಇವತ್ತಿನ ದಿವಸಕ್ಕೆ ಸೂಪರ್ ಆಗಿದೆ. ಪಿಚ್ಚು ಎಲ್ಲರೂ ಹೇಳ್ತಿರು ಬೌಲರ್ಗೆ ಹೆಲ್ಪ್ ಆಗುತ್ತೆ, ಆದರೆ ಬ್ಯಾಟಿಂಗ್ಗೆ ಹೇಳಿ ಮಾಡಿಸ್ದಂಗಿದೆ ಗುರು ಪಿಚ್ಚು. ರೋಹಿತ್ ಶರ್ಮಾ ಕ್ಲಾಸು, ನಮ್ಮ ಶುಭ್ಮನ್ ಗಿಲ್ ಅವರ ಡಿಫೆನ್ಸು ಯಾವ ರೀತಿ ವರ್ಕ್ ಆಗ್ತಿದೆಯಪ್ಪ ಅಂದರೆ ಇಂಡಿಯಾ WTC ಫೈನಲ್ಸ್ನ ಈಸಿಯಾಗಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಫಾರ್ ಲೈವ್ ಅಪ್ಡೇಟ್, ಪ್ರತಿಯೊಂದು ಅಪ್ಡೇಟ್ನ ನಿಮಗೆ ಟೆಲಿಗ್ರಾಮಲ್ಲಿ ನೀಡ್ತಾ ಇರ್ತೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಅಲ್ಲೂ ಕೂಡ ಸಿಗುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೆಳೆಯರೆ ಫ್ರೀ ಇರುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರು, ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ನೀಡಿ.